ಸೊ ಇದು ಜಗತ್ ಜಾಹೀರಾಗಿದೆ 40% ಕಮಿಷನ್. ಇದನ್ನು ಕೆಂಪಣ್ಣ ಹೇಳ್ದಾಗೆ ನೀವು ಎಚ್ಚೆತ್ಕೊಂಡಿದ್ದಿದ್ರೆ ಸರ್ಕಾರಕ್ಕೂ ಮರ್ಯಾದೆ ಇದ್ದಿತ್ತು, ಕರ್ನಾಟಕಕ್ಕೂ ಮರ್ಯಾದೆ, ಎಲ್ಲರ ಮರ್ಯಾದೆ ಬೀದಿ ಪರವಾಗಿ. ಈಗ ದೆಲ್ಲಿಯಲ್ಲಿ ಕೂಡ ಬುಲ್ಡೇಜರ್ ಮಾಡೆಲ್ನ ಅನುಸರಿಸ್ತಾ ಮಾಡ್ತಾರೆ, ಕರ್ನಾಟಕದಲ್ಲೂ ಕೂಡ ಆ ಮಾಡೆಲ್ ತರ್ತಾರೆ. ತರಬೇಕು ಅಂತ ಬಿಜೆಪಿ ಅವರು ಒತ್ತಾಯ ಮಾಡ್ತಾರೆ. ಮಾತಾಡೋಕ್ಕೋಗಲ್ಲ, ಬೇರೆ ಚರ್ಚೆ ಅಲ್ಲ ರಾಜ್ಯದಲ್ಲಿ ಅಂತದ್ದು ನೀತಿ ಅವಶ್ಯಕತೆ ಇದೆ. ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಆಶೀರ್ವಾದ ಮಾಡವ್ರೆ, ಹಿಂಗಲೇ ಸಮಸ್ಯೆಗಳು ಮನೆ ಭೇಟಿ ಕೊಟ್ಟಾಗ ಆಶೀರ್ವಾದ ಮಾಡವ್ರೆ ಸಿಎಂ ಆಗಲಿ, ಹಾಗಾಗಿ ಅವ್ರು ತುಂಬ ಕಡೆಯಿಂದ ಮಾತನಾಡ್ತಾರೆ. ನಮ್ಮನೆ ಹಿಂಗಲೇ ಸಮಸ್ಯೆಗಳು ಸ್ವಾಮಿಗಳು ಬಂದಾಗ ನಮಗೆ ಪಾಪ ಯಾಕೆ ಎಲ್ಲರೂ ಬಂದವರೆಲ್ಲ ನಮ್ಗೆ ಒಳ್ಳೇದಾಗಲಿ ಅಂತ, ಈಗ ಈಶ್ವರಪ್ಪನ ಮನೆಗೆಲ್ಲ ಹೋಗ್ತೀವಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಧೈರ್ಯ ತುಂಬ ಕೊಟ್ಟಿದ್ರು. ನಾನು ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡೋ ಅಂತ ಹೇಳಿ ಗೊತ್ತಿಲ್ಲ, ಸುಮ್ಮನೆ ಯಾಕೆ ನೀವೇನಷ್ಟು ಹೊಸ ಸ್ಟೋರಿಗಳೆಲ್ಲ ಸೃಷ್ಟಿ ಮಾಡೋಕ್ಕೆ ಸರ್ ಉತ್ತರ ಪ್ರದೇಶ ಮಾಡಲ್ಲ, ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ. ಇವರು ಯಾಕೆ ಬಿ ಜೆ ಪಿ ನಾಯಕರುಗಳು ಅದನ್ನೇ ಪದೇ ಪದೇ ಒತ್ತಾಯ ಮಾಡ್ತಾರೆ, ಮುಖ್ಯಮಂತ್ರಿಗಳು ನಾವು ಒತ್ತಾಯ ಮಾಡ್ತೀವಿ ಅಂತ ಯತ್ನ ಹೇಳ್ತಾರೆ, ಸೀಟ್ಗಳವರು ಹೇಳ್ತಾರೆ ಉತ್ತರ ಪ್ರದೇಶ ಮಾದರಿಯಲ್ಲಿ ಬುಲ್ಡೇಜರ್ ಮಾಡಲ್ ಬೇಕು ಅಂತ. ಯಾವಾಗ ಡೆಲ್ಲಿ ನಡೀತಾ ಇದೆ ರಾಜ್ಯ ಸ್ವಲ್ಪ ಶಾಂತಿಯಿಂದ ಇರಲಿಕ್ಕೆ ಬಿಟ್ಬಿಟ್ಟು ಸಾಕು ಬಿಜೆಪಿ.